ಎಂಎಲ್ಎ ಆಕ್ಚುಲಿ ಅಲ್ಲಿ ವಿಜಯಗೌಡ ಪಡ್ಲತೆ ಸಿಂದಿಯನ್ನ ನಮ್ಮ ಎಂಎಲ್ಎ ಕಂಡದಾರ ನಿಜವಾಗಿ ಕೂಡ ಬಹಳ ಹೋಟಗಾರ ಅದಾರ ಅವರು ಬಿಜೆಪಿ ಅವರು ಅಣ್ಣ ಎಂಡ ಏನು ಮುಟ್ಲೇ ಇಲ್ಲ ಬರೀ ಕಾಂಗ್ರೆಸ್ ಅವರು ಅಂತವ್ರೆ ಸುಮ್ಮನಿದ್ದೀರಾ ಕಾಂಗ್ರೆಸ್ ಕಂಪನಿ ಮಾಡಿದ್ರೆ ಅಷ್ಟು ಬಿಜೆಪಿ ಇಲ್ಲ ಗಂಡಸ ಅಂತ ಕ್ಷೇತ್ರ ಎಂಎಲ್ಎ ಆಗಿದ್ರು ಅಲ್ಲಿ ಸೆಕೆಂಡ್ ಲೆವೆಲ್ ಎಡ್ರೆಸ್ ಇದ್ರು ಅಲ್ಲಿ ಅವರಿಗೆ ಬಹಳ ದೊಡ್ಡ ದೊಡ್ಡ ಸಮಾಜಗಳ ಸಾಥ್ ಕೊಟ್ಟಿದ್ದು ಇವತ್ತು ಕಾಲ್ ಮತ್ತೆ ಸಮಾಜ ಇರ್ಬೋದು ಗಣಗಾರ ಸಮಾಜ ಇರ್ಬೋದು ಅಥವಾ ಪಂಚಮಸಾಲಿ ಸಮಾಜ ಇರ್ಬೋದು ಎಲ್ಲಾ ಸಮಾಜಗಳು ಸಾಥ್ ಕೊಟ್ಟ ಅವರಿಗೆ ಎಂಎಲ್ಎ ಮಾಡಿದ್ರು ಮಂತ್ರಿ ಮಾಡಿದ್ರು ನೋಡ್ರೆ ಕ್ಯಾನಡಾ ಆಗಬೇಕಂತ ಎಲ್ಲರಿಗೂ ಆಸೆ ಇದೆ ಒಂದು ವೇಳೆ ಇನ್ನು ಗುಜರಾತ್ ಟೈಪ್ ಬಹಳ ಚರ್ಚೆ ಆಗ್ತಾ ಇದಾವೆ ಹಂಗೇನ್ರೆ ಬದಲಾವಣೆ ಅವರು ಕೂಡ ನಾನು ಆಗಬಲ್ಲ ಆಕಾಂಕ್ಷೆ ಇದೆ ಎಂಬಿ ಪಾಟೀಲ್ ಗೆಲ್ತಾರ ನಾವು ಒಪ್ಪುತ್ತೀವಿ ಇದು ಮೊದಲಿನಿಂದಲೂ ಇದು ಹಿಂಗ ಅದ ಮೊದಲಿನಿಂದ ಅವರು ತಂದೆಯವರು ಕೂಡ ಅಲ್ಲಿ ಮತಕ್ಷೇತ್ರ ಆರಿಸಿ ಬಂದಿದ್ದಾರೆ ಗೌಡ ಪಾಟೀಲ್ ಜೆಡಿಎಸ್ ಅಲ್ಲಿ ಇದ್ದಾಗಲೇ ಜಾಸ್ತಿ ಒಂದು ಸ್ವಲ್ಪ ಕಡಿಮೆ ಅಂತದಲ್ಲಿ ಸೋತಿದ್ರು ಬಿಜೆಪಿ ಕ್ಯಾಂಡಿಡೇಟ್ ಆದಾಗ ಅಂತರ ಜಾಸ್ತಿ ಆಕೈತಲ್ಲ ಯಾಕೆ ನೀವೇ ಓಟ್ ಹಾಕ್ಲಿಲ್ಲ ಹಂಗೆ ಬಿಜೆಪಿ ಅವರು ಈ ಸಲ ಹಣ ಕೆಲಸ ಮಾಡ್ತಾ ತಿನ್ನಲ್ಲ ಒಪ್ಪಂಗಿಲ್ಲ ಅಣ್ಣ ಗುರುಲಿಂಗಪ್ಪ ಅಂಗಡಿ ನಾವು ಬಿಜಾಪುರ ಬಂದಿನಿ ಸರ್ ನಾ ಗುರುಲಿಂಗಪ್ಪ ಅಂಗಡಿ ಇತ್ತೆಸಿಂದ ಪ್ರಬೋದ್ರ ವಿಧಾನಸಭಾ ಕ್ಷೇತ್ರ ಬರುತ್ತೆ ತಮ್ಮದು ಲೇಸ್ಟ್ ಮತ ಕ್ಷೇತ್ರದಿಂದ ಬಂದಿವಿ ಸರ್ ಎಂಬಿ ಪಾಟೀಲ್ ಅವರ ಕ್ಷೇತ್ರ ಈ ಸರ್ ಏನು ಮಾಡ್ತೀರಿ ಈ ಸಲ ನಾವು ಬಿಜೆಪಿ ನ ಮಾಡ್ತೀವಿ ಸರ್ ನಾ ಮೊದಲು ಲಾಸ್ಟ್ ಟೈಮ್ ಬಿಜೆಪಿ ನಾನು ಹೆಂಡತಿ ಬಬ್ಲೇಶ್ ಮತ ಕ್ಷೇತ್ರದ ಕಾಕಂಡಕ್ಕೆ ಒಳಗೆ ಜಿಲ್ಲಾ ಪಂಚಾಯತ್ 3500 ಆರಿಸಿ ಬಂದಿದ್ದೀನಿ ಸರ್ ಎಂಎಲ್ಎ ಆಕ್ಚುಲಿ ಅಲ್ಲಿ ವಿಜಯಗೌಡ ಪಡ್ಲತೆ ಸಿಂದಿಯನ್ನ ನಮ್ಮ ಎಂಎಲ್ಎ ಕ್ಯಾಂಡಿದಾರ ನಿಜವಾಗಿ ಕೂಡ ಬಹಳ ಓಟಗಾರ ಅದಾರ ಅವರು ಎಲ್ಲಿ 8 ಬಿಜಾಪುರ ಜಿಲ್ಲೆಯಲ್ಲೇ ಒಬ್ಬ ನಾಯಕರಾಗಿ ಅದಾರ ಅವರು ಅದರಲ್ಲಿ ಹಣ ಮತ್ತು ಹೆಂಡ ಬಹಳ ಕೆಲಸ ಮಾಡ್ತೈತಿ ಇವತ್ತು ಅದರಿಂದ ನಾವು ಬಿಜೆಪಿ ಅವರು ಹಣ ಹೆಂಡ ಏನು ಮುಟ್ಲೇ ಇಲ್ಲ ಬರೀ ಕಾಂಗ್ರೆಸ್ ಅವರು ಅಂತವ್ರೆ ಸುಮ್ಮನಿದ್ದೀರಾ ಕಾಂಗ್ರೆಸ್ ಕಂಪನಿ ಮಾಡಿದ್ರೆ ಅಷ್ಟು ಬಿಜೆಪಿ ಇಲ್ಲ ಗಂಡಸ ಹೇಳ್ತೀನಿ ಹಾಂ ಅದಕ್ಕೆ ಒಪ್ಕೋತೀವಿ ಸರ್ ಒಂದು ವಿಷಯ ನಾನು ಮೊನ್ನೆಲ್ಲ ಸರ್ವೆ ಮಾಡಿದಾಗ ಹೇಳ್ತಿರ್ತೀವಿ ಅಲ್ಲ ಒಂದು ಜಾತಿ ಅಂತ ಮತ್ತೆ ಒಳಗಡೆ ಜಾತಿ ಹುಡುಕ್ತಾರೆ ಕುಡು ಆ ಒಂದು ಜಾತಿಗೆ ಸೇರಿದಂಥವ್ರು ಅವರು 2-3 ಸಾವಿರ ಓಟಿಲ್ಲ ಅಂತಲೂ ಹೇಳ್ತಾರೆ ಸೇವೆ ಮಾಡಿ ಸರ್ವಿಸ್ ಮಾಡಿ ಕೆಲಸ ಮಾಡಿ ಗೆಲ್ತಿದ್ದೀನಿ ಅಂತ ಎಂ ಬಿ ಪಾಟೀಲ್ ಹೇಳ್ತಾರೆ ನಿಮ್ಮ ಕೈಲಿ ಯಾಕೆ ಆಗ್ತಿಲ್ಲ ಅದು ಸರ್ ನಾ ಎಂ ಬಿ ಪಾಟೀಲ್ ಗೆಲ್ತಾರ ನಾವು ಒಪ್ಕೋತೀವಿ ಇದು ಮೊದಲಿನಿಂದಲೂ ಇದು ಹಿಂಗೆ ಅದ ಮೊದಲಿಂದ ಅವ್ರ ತಂದೆಯವರು ಕೂಡ ಅಲ್ಲಿ ಮತ್ತೆ ಕ್ಷೇತ್ರ ಆರಿಸಿ ಬಂದಿದ್ದಾರೆ ಆದರೆ ಒಂದು ನಾ ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಲ್ಲಿ ಬರ್ತಕ್ಕಂಥ ವಿಧಾನಸಭೆ ಗೌಡ ಪಾಟೀಲ್ ಜೆ ಡಿ ಎಸ್ ಅಲ್ಲಿ ಇಂತಾಗಲೇ ಜಾಸ್ತಿ ಒಂದು ಸ್ವಲ್ಪ ಕಡಿಮೆ ಅಂತರದಲ್ಲಿ ಸೋತಿದ್ರು ಬಿಜೆಪಿ ಕ್ಯಾಂಡಿಡೇಟ್ ಆದಾಗ ಅಂತರ ಜಾಸ್ತಿ ಆಕೈತಲ್ಲ ಯಾಕೆ ನೀವೇ ಓಟ್ ಹಾಕ್ಲಿಲ್ಲ ಹಂಗೆ ಬಿಜೆಪಿ ಅವರು ಸರ್ ಅವರು ನೀರಾವರಿ ಮಂತ್ರಿ ಆಗಿದ್ದರು ಸಾಕಷ್ಟು ಹಣವನ್ನು ಅವ್ರ ಕಡೆ ಸ್ಟಾಕ್ ಆಗಿತ್ತು ಆ ಬರೋ ಮಣ್ಣು ಇಲೆಕ್ಷನ್ದಾಗ ಅವರು ಭಾಳಷ್ಟು ಖರ್ಚು ಮಾಡಿದರು ಹಾಂ ನಮ್ಮಲ್ಲಿ ಸರ್ ಏನು ಮಾಡ್ತೀರಿ ಮತ್ತೆ ಈ ಸಲ ಹಣ ಆಯ್ತು ಅವ್ರ ಹತ್ರ ಎಂ ಬಿ ಪಾಟೀಲ್ ಹತ್ರ ಈ ಸಲ ಹಣ ಕೆಲಸ ಮಾಡ್ತೈತಿ ಇಲ್ಲ ಒಪ್ಪಂಗಿಲ್ಲ ಅಣ್ಣ ಆದರೆ ಅದಕ್ಕೂ ಮೀರಿ ಈ ವರ್ಷದ ಬೆಳವಣಿಗೆಗಳು ಭಾಳ ಬದಲಾವಣೆ ಆಗಿದೆ ಏನಂದ್ರೆ ಅಲ್ಲಿ ಜೆ ಡಿ ಎಸ್ ಅವ್ರು ಓಟ್ ಕೇಳ್ತಾರೆ ಅಂತನಾ ಮತ ಕ್ಷೇತ್ರ ಎಮ್ ಎಲ್ ಎ ಆಗಿದ್ರು ಅಲ್ಲಿ ಸೆಕೆಂಡ್ ಲೆವೆಲ್ ಎಡ್ರೆಸ್ ಇದ್ರು ಅಲ್ಲಿ ಅವ್ರಿಗೆ ಭಾಳಷ್ಟು ದೊಡ್ಡ ದೊಡ್ಡ ಸಮಾಜಗಳು ಸಾಥ್ ಕೊಟ್ಟಿದ್ದು ಇವತ್ತು ಕಾಲ್ ಮತ್ತೆ ಸಮಾಜ ಇರ್ಬೋದು ಗಣಗಾರ ಸಮಾಜ ಇರ್ಬೋದು ಅಥವಾ ಪಂಚಮಸಾಲಿ ಸಮಾಜ ಇರ್ಬೋದು ಇನ್ನು ಹಳೆ ಸಣ್ಣ ಸಣ್ಣ ಸಮಾಜಗಳು ಕೂಡ ಅಲ್ಲಿ ಭಾಳಷ್ಟು ಇದಾವೆ ಎಲ್ಲ ಸಮಾಜಗಳು ಸಾಥ್ ಕೊಟ್ಟು ಅವ್ರಿಗೆ ಎಮ್ ಎಲ್ ಎ ಮಾಡಿದ್ರು ಮಂತ್ರಿ ಮಾಡಿದರು ಆದರೆ ಆ ಸೆಕೆಂಡ್ ಲೆವೆಲ್ ಲೀಡರ್ಗೆ ಆ ದೊಡ್ಡ ದೊಡ್ಡ ಸಮಾಜದಲ್ಲಿ ಇರ್ತಕ್ಕಂಥ ಯಾರೋ ಒಬ್ಬರನ್ನಾದರೂ ಎಮ್ ಎಲ್ ಸಿಂಗಲ್ ಲೈನ್ ಏನು ಎಮ್ ಎಲ್ ಸಿ ಮಾಡಿದ್ರು ಅವ್ರ ತಮ್ಮನ ಎಮ್ ಎಲ್ ಸಿ ಮಾಡಿದ್ರಲ್ಲ ಅನ್ನು ಎಲ್ಲ ಸೆಕೆಂಡ್ ಲೆವೆಲ್ ಲೀಡರ್ಗೆ ಅದ ಅದಕ್ಕೆ ಈ ಸಲ ಅನ್ನು ಬಂಡಾಯ ಕರ್ ಸೇರಿಸ್ಕೊಬಿಟ್ಟವ್ರು ಈಗಾಗಲೇ ಅವರು ಯಾಕಂದ್ರೆ ಬಂಡಾಯ ಯಾವುದಿಲ್ಲ ಬಂಡಾಯ ಯಾವುದು ಮಲ್ಲಿಕಾರ್ಜುನ ಲೋಣಿ ಅವ್ರಿಗೆ ಕರ್ಕೊಂಡಿದ್ದಾರಲ್ಲ ಕರೆ ಆದ್ರೆ ಆ ಮಲ್ಲಿಕಾರ್ಜುನ ಜೊತೆ ಇರ್ತಕ್ಕಂಥ ಸಮಾಜನ ಒಪ್ಪಿಲ್ಲ ಆ ಸಮಾಜಕ್ಕೆ ಸಾಕಷ್ಟು ನೋವಾಗ್ಯದ ಓಕೆ ನೀವೇನೇ ಹೇಳಿ ಆದರೂ 3 ಸರಿ ಗೆಲ್ಲಕ್ಕೆ ಬಿಟ್ಬಿಟ್ಟಿದ್ದೀರಿ ಈ ಸರ್ ಗೆಲ್ತೀವಿ ಅಂತ ಹೇಳ್ತಿದ್ದೀರಿ ಯಾರು ಯಾರು ಕ್ಯಾಂಡಿಡೇಟ್ ಯಾರು ಕ್ಯಾಂಡಿಡೇಟ್ ಸರ್ ನಮ್ಮಲ್ಲಿ ನಾವು 15 ದಿನದ ವಿಜಯಗೌಡ ನಮ್ಮ ನಾಯಕರಿದ್ದಾರೆ ಆ ಮತ ಕ್ಷೇತ್ರದ ವಿಜಯಗೌಡರಿಗೆ ಟಿಕೆಟ್ ಸಿಗ್ಬೋದು ಗೌಡ್ರ ಅಣ್ಣ ಪಕ್ಕದಲ್ಲಿ ಕಾಂಗ್ರೆಸ್ ಇಂದ ಗೆಲ್ತಾರೆ ಇವ್ರು ಇಲ್ಲಿ ಬಿಜೆಪಿ ಸೋಲ್ತಾರಲ್ಲ ಯಾಕೆ ನೋಡ್ರೆ ಕ್ಯಾನಡಾ ಆಗಬೇಕಂತ ಎಲ್ಲರಿಗೂ ಆಸೆ ಇದೆ ಒಂದು ವೇಳೆ ಇನ್ನು ಗುಜರಾತ್ ಟೈಪ್ ಭಾಳ ಚರ್ಚೆ ಆಗ್ತಾ ಇದಾವೆ ಹಂಗೇನ್ರೆ ಬದಲಾವಣೆ ಅವ್ರ ಕೂಡ ನಾನು ಆಗಬಲ್ಲ ಆಕಾಂಕ್ಷೆ ನಾನು ಹೇಳ್ಕೊತಾ ಇದ್ದೀರಿ ಹಂಗೆ ಇವ್ರು ಶ್ರೀಮತಿ ಅವ್ರು 3 ಸಾವಿರ ಜಿಲ್ಲಾ ಪಂಚಾಯತ್ ಗೆದ್ದವರಂತೆ 1 ಸಾರಿ ಗೆದ್ದವರಂತೆ ಆದರೆ 3 ಸಾರಿ ಎಂ ಎಲ್ ಎ ಬಿಜೆಪಿ ಸೋತಿದೆ ಬಬಲೇಶ್ವರದಲ್ಲಿ ಆದರೆ ಈ ಬಾರಿ ನಮ್ಮ ನಾಯಕರು ವಿಜಯ ಪಾಟೀಲ್ರು ಯಾರು ಶಿವಾನಂದ ಪಾಟೀಲ್ ಅಂತ ಏನು ಬಸವನ ಬಾಗೇವಾಡಿ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ಬರ್ತಾರೆ ಮೊದಲು ಇವ್ರ ಪಾಟೀಲ ಬಿಜೆಪಿಲೇ ಇದ್ರು ಅವರ ಸಹೋದರ ವಿಜಯಗೌಡ ಪಾಟೀಲ್ ಅವ್ರಿಗೆ ಬಬಲೇಶ್ವರದಲ್ಲಿ ಎಂ ಬಿ ಪಾಟೀಲ್ನ ಸೋಲ್ಸ್ತಾರೆ ನಾವು ಅವ್ರಿಗೆ ಗೆಲ್ಸಿವಿ ಅಂತ ಹೇಳ್ತಾವ್ರೆ ಪಾರ್ಟಿ ಬದಲಾವಣೆ ಬಯಸಿದ್ರೆ ನಾನು ಆಕಾಂಕ್ಷೆ ಅನ್ನೋದನ್ನ ಹೇಳ್ಕೊತಾವ್ರೆ ಇರಲಿ.